ಭೂಮಿಯ ಮೇಲಿನ ಸ್ವರ್ಗ ಶ್ರೀ ಕ್ಷೇತ್ರ ಉಳವಿ ಇದೇ ಫೆಬ್ರವರಿಯಲ್ಲಿ ನಡೆಯುವ ಉಳವಿ ಬಸವಣ್ಣನ ಜಾತ್ರೆಗೆ ಈಗಿನಿಂದಲೇ ಬಲು ಜೋರಾದ ತಯಾರಿಗಳು ನಡೆಯುತ್ತಿವೆ ಉತ್ತರ ಕರ್ನಾಟಕ ಭಾಗದ ರೈತರು ಅತಿ ಸಂತಸದಿಂದ ಪಾಲ್ಗೊಳ್ಳುವ ಜಾತ್ರೆ ಉಳವಿ ಬಸವಣ್ಣನ ಜಾತ್ರೆ ಈ ಜಾತ್ರೆಗೆ ಈಗಿನಿಂದಲೇ ಪೂರ್ವ ಸಿದ್ಧತೆಗಳು ಬಲು ಜೋರಾಗಿ ನಡೆಯುತ್ತಿವೆ ತಮ್ಮ ಚಕ್ಕಡಿಗಳನ್ನು ತೆಗೆದುಕೊಂಡು ಹೋಗುವುದು ಇಲ್ಲಿನ ವಾಡಿಕೆ ಹಾಗಾಗಿ ತಮ್ಮ ಪ್ರೀತಿಯ ಮಕ್ಕಳಂತೆ ಸಾಕಿರುವ ಎತ್ತುಗಳಿಗೆ ಪೌಷ್ಟಿಕ ಆಹಾರಗಳನ್ನು ನೀಡಿ ಅವುಗಳನ್ನು ಈಗಿನಿಂದಲೇ ಪೂರ್ವ ಸಿದ್ಧತೆಗೊಳಿಸುತ್ತಿರುವುದು ಜಾರಿಯಲ್ಲಿದೆ ನಿತ್ಯವೂ ಸುಮಾರು 10 ರಿಂದ 20 ಕಿಲೋಮೀಟರ್ಗಳ ವರೆಗೆ ಎತ್ತುಗಳನ್ನು ಚಕ್ಕಡಿಯೊಂದಿಗೆ ಹೊಡೆದುಕೊಂಡು ಹೋಗಿ ತಾಲೀಮು ಕೊಡಿಸುತ್ತಿದ್ದಾರೆ ಸಾಯಂಕಾಲವಾದರೆ ಸಾಕು ಯುವಕರ ದಂಡು ಸೇರಿ ಹರ ಹರ ಮಹಾದೇವ ಹರ ಹರ ಮಹಾದೇವ ಎನ್ನುವ ಘೋಷವಾಕ್ಯಗಳು ನಮ್ಮ ಕರ್ಣಪಟಲಗಳ ಮೇಲೆ ಅಚ್ಚಳಿಯದಂತೆ ಉಳಿಯುತ್ತದೆ ಆ ಜಾತ್ರೆ ನೋಡುಗರನ್ನ ಒಂದು ಕ್ಷಣ ಮೂಕ ವಿಸ್ಮಿತರನ್ನಾಗಿ ಮಾಡುತ್ತದೆ ಭವ್ಯವಾದ ರಥೋತ್ಸವಕ್ಕೆ ಉಳವೀಶನ ದರ್ಶನಕ್ಕೆ ರೈತರು ಅತಿ ಉತ್ಸಾಹದಿಂದ ಹಾತೊರೆಯುತ್ತಿದ್ದಾರೆ